ಕಬ್ಬು ನಮ್ಮ ಬೀದರ್ ಜಿಲ್ಲೆಯ ಪ್ರಮುಖವಾದಂಥ ವಾಣಿಜ್ಯ ಬೆಳೆಯಾಗಿದೆ. ರೈತ ಬಾಂಧವರು ತಲತಲಾಂತರದಿಂದ ಕಬ್ಬನ್ನು ಬೆಳೆಯುತ್ತಲಿದ್ದು ಇಳುವರಿಯಲ್ಲಿ ಅನೇಕ ಏರುಪೇರುಗಳನ್ನು ಕಾಣಲಾಗ್ತಾ ಇದೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ಅನೇಕ ಕೀಟಗಳು. ಇತ್ತೀಚೆಗೆ ಬೀದರ್ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಬಿಳಿ ನೊಣದ ಬಾಧೆ ಕಂಡುಬಂದಿದೆ. ಬನ್ನಿ, ಈ ಕೀಟದ ಬಾಧೆಯ ಲಕ್ಷಣಗಳು ಹೇಗೆ ಮತ್ತು ಅವುಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ಅಂತ. ವೈಜ್ಞಾನಿಕವಾಗಿ ಅಲಿರೋಲೋಬಸ್ ಬಾರೋಡೆನ್ಸಿಸ್ ಎಂದು ಕರೆಯಲ್ಪಡುವ ಈ ಕೀಟ ರಸ ಹೀರುವ ಗುಂಪಿಗೆ ಸೇರಿದೆ. ಕೂಳೆ ಬೆಳೆ ಇದ್ದಲ್ಲಿ, ಅತಿಯಾದ ನೀರು ನಿಲ್ಲುವಂತಹ ಪ್ರದೇಶ, ಕಡಿಮೆ ಮಳೆ ಬೀಳುವಂತಹ ಪ್ರದೇಶ, ಕಡಿಮೆ ಫಲವತ್ತತೆ ಹೊಂದಿದಂತಹ ಜಮೀನಿನಲ್ಲಿ ಈ ಕೀಟದ ಬಾಧೆ ಸಾಮಾನ್ಯವಾಗಿ ಹೆಚ್ಚಾಗಿ ಕಂಡುಬರುತ್ತದೆ. ಪ್ರೌಢ ಅಪ್ಸರೆ ಕೀಟಗಳು ಎಲೆಯ ಕೆಳಭಾಗದಲ್ಲಿದ್ದುಕೊಂಡು ರಸವನ್ನು ಹೀರುತ್ತವೆ. ಬಾಧೆಯಿಂದಾಗಿ ಎಲೆಗಳು ಹಳದಿ ವರ್ಣಕ್ಕೆ ತಿರುಗಿ, ಇದು ಅತಿಯಾದಲ್ಲಿ ಎಲೆಗಳು ಗುಲಾಬಿ ವರ್ಣಕ್ಕೆ ತಿರುಗುತ್ತವೆ. ನಂತರ ಕ್ರಮೇಣವಾಗಿ ಎಲೆಗಳು ಒಣಗುತ್ತವೆ. ಅತಿಯಾದ ಬಾಧೆಯಿಂದಾಗಿ ಕೆಳಭಾಗದ ಎಲೆಗಳ ಮೇಲೆ ಕಪ್ಪು ಬೂಸ್ಟ್ ಬೆಳೆಯುತ್ತದೆ ಹಾಗೂ ಇಳುವರಿಯಲ್ಲಿ 30-40% ಹಾಗೂ 24% ಸಕ್ಕರೆ ಪ್ರಮಾಣ ಕಡಿಮೆಯಾಗುವುದು ಕಂಡುಬರುತ್ತದೆ. ಬಹಳ ದಿನ ನೀರು ನಿಂತಿರುವಂತಹ ಹಾಗೂ ಕಡಿಮೆ ಸಾರಜನಕ ಇರುವ ಜಮೀನಿನಲ್ಲಿ ಈ ಕೀಟದ ಬಾಧೆ ಸಾಮಾನ್ಯವಾಗಿ ಕಂಡುಬರುತ್ತಿದೆ. ಈ ಕೀಟದ ನಿರ್ವಹಣೆಗಾಗಿ ಬಾಧಿತ ಎಲೆಗಳನ್ನು ಗಿಡದಿಂದ ಬೇರ್ಪಡಿಸಿ ನಾಶಪಡಿಸಿರಿ. ಅಂತರ್ವ್ಯಾಪಿ ಕೀಟನಾಶಕಗಳಾದ ಇಮಿಡಾಕ್ಲೋಪ್ರಿಡ್ 0.3 ml ಅಥವಾ ಡೈಮಿಥೊಯೇಟ್ 2 ml ಅಥವಾ ಥಯೋಮಿಥಾಕ್ಸಾಮ್ 0.3 g ಅಥವಾ ಅಸಿಫೇಟ್ 1 g ಪ್ರತಿ ಲೀಟರ್ ನೀರಿನ ಜೊತೆಗೆ 20 g ಯೂರಿಯಾ ಹಾಗೂ 1 ml ಅಂಟನ್ನು ಸೇರಿಸಿ ಹೆಲ್ಮೆಟ್ ಹಾಕಿಕೊಂಡು ಸಿಂಪರಣೆಯನ್ನು ಕೈಗೊಳ್ಳಬೇಕು. ತಾವೆಲ್ಲ ಇಲ್ಲಿ ನೋಡ್ಬೋದು ಬೆಳೆ ಹೆಂಗಿದೆ ಅಂತಂದ್ರೆ ಎತ್ತರ ಇದೆ. ಬೆಳೆ ನಾವು ಸಿಂಪರಣೆ ಮಾಡಬೇಕಿತ್ತು ಅಂದರೆ ಮುಖದ ಮೇಲೆ ಆ ಔಷಧ ಬೀಳ್ತಕ್ಕಂಥ ಎಲ್ಲ ಸಾಧ್ಯತೆಯೂ ಇರ್ತದೆ. ಅದಕ್ಕೆ ಕೆಲವು ರಕ್ಷಾ ಉಡುಪುಗಳನ್ನು ರೈತ ಬಾಂಧವರು ಧರಿಸಬೇಕಾಗ್ತದೆ. ಅದ್ರ ಜೊತೆ ಮುಖಕ್ಕೆ ಅಥವಾ ತಲೆಗೆ ಏನದ ಹೆಲ್ಮೆಟನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಏನಾದರೂ ಸಿಂಪರಣೆ ಮಾಡಿದರೆ ಆ ಔಷಧ ಮೇಲೆ ಬೀಳೋ ಹೊತ್ತಿಗೆ ಏನದ ಅದು ಮುಖದ ಮೇಲೆ ಬೀಳ್ತಕ್ಕಂಥದ್ದು ಈ ಹೆಲ್ಮೆಟ್ ಮೇಲೆ ಬೀಳೋದ್ರಿಂದ ನಾವು ರೈತ ಬಾಂಧವರು ಅಥವಾ ಯಾರೇ ಸಿಂಪರಣೆ ಮಾಡಲಿ ಅವರು ಸುರಕ್ಷತೆಯಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ತಪ್ಪದೇ ಈ ನಿಯಮವನ್ನು ಪಾಲನೆ ಮಾಡಿ ನೀವು ಈ ಕಬ್ಬಿನಲ್ಲಿ ಔಷಧವನ್ನು ಸಿಂಪರಣೆ ಮಾಡೋದ್ರ ಮೂಲಕ ಈ ಒಂದು ಕೀಟವನ್ನು ನಿರ್ವಹಣೆ ಮಾಡಬಹುದು.